ತಗೊಳ್ಳಿ ಮಕ್ಳೆ, ನಿಮ್ಮೆಲ್ಲರಿಗೋಸ್ಕರ ಕ್ಯಾರೆಟ್ ಹಲ್ವಾ, ಚಾಟ್ ಮತ್ತೆ ಖೀರ್ ತಂದಿದ್ದೀನಿ. ಹಾ ಹಾ, ನನಗ್ ಬೇಕು, ಕೊಡಿ ತಾತ, ಕೊಡಿ ಕೊಡಿ. ಅರೆ ವೀರ್, ಎಲ್ಲಿ ಹೋದ? ತಾತ, ನಾನು ಇಲ್ಲಿದ್ದೀನಿ. ರೋಬೋ ಬಾಯ್ ಸೂಟ್ ಆನ್. ಸೋಮಾರಿಯಾಗಿದ್ದೀಗ ನೀನು. ಇಷ್ಟು ಲೇಟ್ ಆಗಿ ಬಂದ್ರೆ ಕಾರ್ ನಮ್ಮೇಲೆ ಬೀಳ್ದಿದ್ರೆ? ಹಾ, ಸರಿಯಾಗಿ ಕೆಲಸ ಮಾಡು. ಅರೆ ನಿನ್ ಮನೆಗ್ ನಡಿ, ಅವನಿಗೆ ಥ್ಯಾಂಕ್ಸ್ ಹೇಳೋ ಬದ್ಲು ಅವನನ್ನೇ ಬೈತಾ ಇದೀಯಾ. ಥ್ಯಾಂಕ್ ಯು ರೋಬೋ ಬಾಯ್, ಥ್ಯಾಂಕ್ ಯು. ನಿನ್ ಮಾತನ್ನ ತಪ್ಪು ತಿಳ್ಕೋಬೇಡ. ಪುರ್ಸತ್ಗಂಜ್ ನಿವಾಸಿಗಳೇ, ಕರೀರಿ ನಿಮ್ಮ ರೋಬೋ ಬಾಯ್ನ. ಅವನೆಲ್ಲಿದ್ದಾನೆ ಇವತ್ತು? ಎದುರಿಗೆ ಯಾತಕ್ಕೆ ಬರ್ತಾ ಇಲ್ಲ? ಇವ್ರು ಎಲ್ಲಿಂದ ಬಂದ್ರು? ವೀರ್, ಸಮಯ ಮತ್ತು ಭವಿಷ್ಯ ಬದಲಾಗೋದಕ್ಕೆ ಹೆಚ್ಚಿನ ಸಮಯ ಬೇಕಾಗೋದಿಲ್ಲ. ಇವತ್ ನಾನ್ ನಿನಗಿಂತ ಹೆಚ್ಚು ಶಕ್ತಿಶಾಲಿ ಆಗಿದ್ದೀನಿ. ಇವತ್ತು ಮೊದಲನೇ ದಾಳಿ ನಾನ್ ಮಾಡೋದಿಲ್ಲ. ಏನ್ ಮಾಡ್ತೀಯ? ಬಾ ನನ್ ಮೇಲೆ ದಾಳಿ ಮಾಡು ವೀರ್, ದಾಳಿ ಮಾಡು. ಓಕೆ, ನಿನ್ನ ಇಷ್ಟದ ಹಾಗೆ. ಜಗಳ ಇನ್ನೂ ಮುಗ್ದೋಗಿಲ್ಲ, ಈಗ ತಾನೇ ಜಗಳ ಶುರು ಆಗಿದೆ. ನನ್ ಜೀನಿ, ಎಲ್ಲ ಮ್ಯಾಡ್ ಮ್ಯಾಕ್ಸ್ ನು ಸರಿ ಮಾಡು. ತಿಂಬಕ್ಟು ಹತ್ರ ಜಿನ್ನ, ಇದು ಹೇಗೆ ಸಾಧ್ಯ? ಈಗ ನನ್ನ ಸರ್ದಿ ವೀರ್, ನನ್ನ ಸರ್ದಿ. ಟಿಂಬಕ್ಟುಗೆ ಜಿನ್ನಲ್ಲಿಂದ ಸಿಕ್ಕಿರ್ಬೋದು. ನಾನು ನೋಡಿದಂತ ಜಿನ್ನಿತ್ತಲ್ಲ, ಮೋಸ್ಟ್ಲಿ ಅದೇ ಅವನ್ಗೆ ಸಿಕ್ಕಿರ್ಬೇಕು ಅನ್ಸತ್ತೆ. ಅಯ್ಯೋ ಜಂಟು, ಈಗ ಹೋಗು, ವೀರ್ಗೆ ಹೆಲ್ಪ್ ಮಾಡು. ಗೊತ್ತೇರಿ, ಇವನು ಜಿನಿನ, ಇವನ್ನ ನಿಲ್ಸ್ಬೇಕು ನಾವು. ನೀವ್ ಹೇಳಗೆ ಆಗ್ಲಿ ವೀರ್, ನಾನು ಮೋನೋಕಾರ್ನ ಆಪರೇಟ್ ಮಾಡೋದಕ್ಕೆ ಮೆಮೊರಿ ಚಿಪ್ನ ನಿನ್ ಬ್ರೈನ್ ಒಳಗಡೆ ಇನ್ಸರ್ಟ್ ಮಾಡಿದ್ದೀನಿ. ಇವಾಗ ನೀನ್ ಇದನ್ನ ಆಪರೇಟ್ ಮಾಡಬಹುದು. ಓಕೆ, ಆಲ್ ದಿ ಬೆಸ್ಟ್ ವೀರ್. ನಿನ್ನ ಸಹಾಯಕ್ಕೆ ಇರು. ಥ್ಯಾಂಕ್ಸ್ ಇಮ್ಲಿ ಚಲ್ಬಲ್. ರೋಬೋ ಬಾಯ್ ಸೂಟ್ ಆನ್. ಅರೆ ಏನ್ ಇಷ್ಟು ದೊಡ್ಡದಾಗಿದೆ ಶಾರ್ಕ್? ಚಲ್ಬಲ್ ನೀನಾ? ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಸಾರಿ ವೀರ್, ನಾವ್ ಕದ್ದು ಮುಚ್ಚಿ ಇದೊಳಗಡೆ ಬಂದ್ಬಿಟ್ವಿ. ತಾತನ್ ಕೇಳಿದ್ರೆ ಅವ್ರು ಯಾವತ್ತೂ ಬಿಡ್ತಿರ್ಲಿಲ್ಲ, ಅದಕ್ಕೆ ಕದ್ದು ಮುಚ್ಚಿ ಇಲ್ಲಿಗ್ ಬಂದ್ಬಿಟ್ವಿ. ಆದ್ರೆ ಇಮ್ಲಿ, ಇದು ತುಂಬಾ ಅಪಾಯಕಾರಿ, ನೀನ್ ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ. ವೀರ್, ನೀನ್ ಅನ್ಕೊಂಡಿದ್ಯಾ ನಾನ್ ನಿನ್ನ ಒಬ್ನೇ ಹೋಗಕ್ ಬಿಡ್ತೀನಿ ಅಂತ? ನಾವ್ ಏನೇ ಮಾಡಿದ್ರು ಒಟ್ಟಿಗೆ ಮಾಡ್ಬೇಕು, ಓಕೆನಾ? ಅಲ್ಲೋಡಿ, ಸಿ ಬೆಡ್ ಹತ್ರ ಬರ್ತಾ ಇದೆ, ನಾನು ನೆಲನ ಡಿಗ್ ಮಾಡೋ ಅಂತ ಲೇಸರ್ ಬೀಮ್ ಆನ್ ಮಾಡ್ತೀನಿ. ವೀರ್, ಇದೇನಿದು? ಇಮ್ಲಿ ಚುಲ್ಬುಲ್ ಹೇಗ್ ಬಂದ್ರು ನಿನ್ ಜೊತೆಗೆ? ಸಾರಿ ತಾತ. ವಾವ್, ಇದೆಲ್ಲ ಏನು? ಮತ್ತೆ ಇದು ಭೂಮಿ ಕೆಳಗಡೆ ಎಲ್ಲ ಏನ್ ಮಾಡ್ತಿದ್ದಾರೆ? ಇವರು ಹೊರಗಡೆಯಿಂದ ಬಂದಿರಲ್ಲ ಇಮ್ಲಿ, ಇಲ್ಲೇ ಹೊಟ್ಟು ಬೆಳೆದಿರ್ತಾರೆ. ನಿಜವಾಗ್ಲೂ ಶುದ್ಧವಾದ ನೀರು, ನೀನು ಒಂದ್ಸಲಿ ಕುಡ್ದು ನೋಡು. ವಾವ್,
ಇಷ್ಟು ಚೆನ್ನಾಗಿರೋ ನೀರು ಎಲ್ಲೂ ಕೊಡ್ತಿರ್ಲಿಲ್ಲ. ಎಷ್ಟು ತಣ್ಣಗೆ ಮತ್ತೆ ಎಷ್ಟು ಪ್ಯೂರ್ ಆಗಿದೆ ಈ ನೀರು. ವೀರ್ ಅನ್ಸುತ್ತೆ ಬರ್ಬೇಕಾದ್ರೆ ಯಾವ್ದಾದ್ರು ಕಲ್ಗೆ ತಾಗಿ ಮೋನೋಕಾರ್ ವೈರ್ಸು ಡ್ಯಾಮೇಜ್ ಆಗಿದೆ ಅನ್ಸುತ್ತೆ. ಬೇಗ ಹೊರಗ್ ಬಂದು ಅದನ್ನ ರಿಪೇರಿ ಮಾಡು. ಸರಿ ತಾತ, ನಾನೀಗ್ಲೇ ಅದನ್ನ ಸರಿ ಮಾಡ್ತೀನಿ. ನೀವು ಇಂಜಿನ್ ಹತ್ರ ಇರಿ, ಏನ್ ಮಾಡ್ಬೇಕು ಅಂತ ನಾನ್ ನಿಮ್ಗೆ ಹೇಳ್ತೀನಿ. ಓಕೆ ವೀರ್. ಯಾರು ನೀನು? ಇಲ್ಲೇನ್ ಮಾಡ್ತಿದ್ಯಾ? ಇವನೇ ಆ ವೀರ್, ಇವನ್ನ ಮುಗಿಸ್ಬಿಡು ನೀನು. ನಾನು ಹೋಗ್ತೀನಿ ವೀರ್ನ ಸಹಾಯಕ್ಕೋಸ್ಕರ. ತಾತ, ತಾತ ಬೇಗ ನಡೀರಿ ತಾತ. ರೋಬೋ ಬಾಯ್ ಸೂಟ್ ಆನ್. ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ? ಇಷ್ಟೊಂದು ಸ್ಟಾರ್ ಗಳಿದೆ, ಎಷ್ಟು ಸುಂದರವಾಗಿದೆ ಅಲ್ವಾ? ಇದು ಸ್ಟಾರ್ ಏಲಿಯನ್ನು, ಏಲಿಯನ್ದು ಸ್ಪೇಸ್ಶಿಪ್ ಕೂಡ ಇರುತ್ತೆ. ಅಲ್ಲೋಗಿ ನೋಡೋಣಪ್ಪ, ಅವಾಗ ಗೊತ್ತಾಗುತ್ತೆ ಇವನ್ ಯಾಕೆ ಹೊಡೆದಾಡ್ತಿದ್ದಾನೆ ಮತ್ತೆ ಏನ್ ಬೇಕು ಅಂತ. ವೀರ್ ಇವತ್ತು ಉಳಿಯೋಕ್ ಸಾಧ್ಯನೇ ಇಲ್ಲ. ನಾನು ಪೂರ್ತಿ ಜಗತ್ತನ್ನೇ ಆಳುವಂತಾಗುತ್ತೀನಿ ಮತ್ತು ಈ ಸ್ಟಾರೇ ನನ್ನ ಪವರ್ ಆಗುತ್ತೆ. ಇದೇ ನನ್ನ ಪವರ್ ಆಗುತ್ತೆ. ಅದು ಜಿನ್ ಆಗದೆ ಇದ್ರೆ ನಿನ್ನೇ ಈ ಬಾಟ್ಲಲ್ ಹಾಕ್ಬಿಡ್ತೀನಿ ನಾನು. ಬಾಸ್ ನೋಡ್ತೀರಿ, ಅವನೇ ಕುದ್ದಾಗ ಬಾಟ್ಲ್ ಒಳಗಡೆ ಹೋಗ್ತಾನೆ. ಅವನ್ಗೆ ಚಾಟ್ ಅಂದ್ರೆ ತುಂಬಾ ಇಷ್ಟ. ಇವತ್ತು ಎಲ್ಲ ಕಡೆ ಚಾಟ್ ತಿಂದಾಗೋಯ್ತು, ಆದ್ರೆ ನನ್ನ ಹೊಟ್ಟೆ ಮಾತ್ರ ತುಂಬಿಲ್ಲ. ಅರೆ ಇದೇನಿದು, ಬಾಟಲ್ ಒಳಗೆ ಚಾಟ್ ಇದ್ಯಾ? I am glad, very very glad. ಆಚೆಕ್ ಬಿಡಿ, ಈ ಬಾಟ್ಲ್ ಇಂದ ನನ್ನ ಆಚೆಕ್ ತರ್ತಿ. ನಾನು ಕೊನೆ ಬಾರಿ ಹೇಳ್ತಾ ಇದ್ದೀನಿ, ನನಗೆ ನಿನ್ನೆಲ್ಲಾ ಪವರ್ ಗಳನ್ನ ಕೊಟ್ಬಿಡು, ಇಲ್ಲ ಅಂದ್ರೆ ನಾನು ನಿನ್ನ ಕೆಳಗೆ ಎಸ್ ಬಿಡ್ತೀನಿ. ಬೇಡ ಬೇಡ, ನೀನ್ ಅಕಸ್ಮಾತ್ ಆ ರೀತಿ ಏನಾದ್ರು ಮಾಡಿದ್ರೆ ನನ್ನ ನೀರೊಳಗಡೆ ಬಿದ್ರೆ ಆಮೇಲೆ ನಾನು ಸಾವಿರ ವರ್ಷಗಳ ಗಟ್ಟಲೆ ಅಲ್ಲೇ ಇರ್ಬೇಕಾಗತ್ತೆ. ನನ್ನ ಯಾರು ಬಚಾವ್ ಮಾಡ್ತಾರೆ? ಇದರ ಅರ್ಥ ಇವನಿಗೆ ನೀರನ್ನ ಕಂಡ್ರೆ ಭಯ ಆಗುತ್ತೆ ಅಂತ. ನಿಜ, ನಾನು ಇವನನ್ನ ಇನ್ನಷ್ಟು ಹೆದರಿಸ್ತೀನಿ.
ಅವಾಗ ಇವನು ನಾನು ಹೇಳೋ ಕೆಲಸ ಮಾಡೇ ಮಾಡ್ತಾನೆ. ಇವಾಗ ಬಂತಲ್ವಾ ಒಂಟಿ ಬೆಟ್ಟದ ಕೆಳಗೆ, ಇದು ನನ್ನ ಮಾತನ್ನ ಕೇಳದೇ ಇದ್ರೆ ಇದನ್ನ ಸಮುದ್ರದಲ್ಲಿ ಎಸ್ ಬಿಡು ಟಿಂಬಕ್ಟು. ನಾನೀಗ ಸ್ವಲ್ಪ ವಿಶ್ರಾಂತಿ ತಗೊಂಡ್ಬರ್ತೀನಿ. ಏ ಜಿನ್, ನಮ್ಮ ಟಿಂಬಕ್ಟು ತುಂಬಾನೇ ಕೆಟ್ಟ ವ್ಯಕ್ತಿ, ಇವನಿಗೆ ಯಾರ ಬಗ್ಗೆನೂ ಕರುಣೆ ಬರೋದೇ ಇಲ್ಲ. ನೀ ನಮ್ಮ ಮಾತ್ ಕೇಳು, ಇಲ್ದೆ ಹೋದ್ರೆ ಇವನು ನಿನ್ನ ಸಮುದ್ರದಲ್ಲಿ ಎಸ್ ಬಿಡ್ತಾನೆ. ಏ ಟಿಂಬಕ್ಟು. ಯಸ್ ಬಾಸ್. ಹೇಳು ಬಾಸಿಗೆ ನಿನ್ ಶಕ್ತಿ ಕೊಡ್ತೀಯೋ ಇಲ್ವೋ? ಕೊಡೋದಿಲ್ಲ, ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ಮತ್ತೆ ಹೋಗು, ನಿನ್ನ ಸಾವು ಈ ಸಮುದ್ರದಲ್ಲೇ ಅನ್ಸುತ್ತೆ, ಹೋಗು.